ಸರಿ ಈ ಗುಣಗಳ ಮೇಲೆ ಕೃಷ್ಣ ಒಂದು ವಿಭಾಗವನ್ನ ಮಾಡ್ತಾನೆ ಸಮಾಜದಲ್ಲಿ ಚಾತುರ್ವರ್ಣ ಮಯಾ ಸೃಷ್ಟಂ ವಿಭಾಗ ಅಂತ ಬ್ರಾಹ್ಮಣ ಕ್ಷತ್ರಿಯ ಶೂದ್ರ ಅಂತ ಈ ಮೂರು ಗುಣಗಳು ಸ್ವಭಾವ ಈ ಸ್ವಭಾವದ ಮೇಲೆ ಯಾವ ಜೀವನ ಶೈಲಿ ಇರುತ್ತೆ ಅವರ ಜೀವನ ಶೈಲಿ ಈ ಮೂರು ಗುಣದ ಸ್ವಭಾವದವರ ಜೀವನ ಶೈಲಿ ಹೇಗಿರುತ್ತೆ ಅಲ್ಲ ಬಹಳ ಚಂದದ ಮಾತು ಅದನ್ನ ನಾನು ಹೇಳಬೇಕು ಯಾಕಂದ್ರೆ ಅದು ಗೊತ್ತಾಗದ ಗೊತ್ತಾಗಲ್ಲ ಶ್ಲೋಕವನ್ನು ಸರಿಯಾಗಿ ಓದ್ಕೊಂಡ್ರೆ ಇದ್ರೆ ಬ್ರಾಹ್ಮಣ ಕ್ಷತ್ರಿಯ ಕೃಷ್ಣನೇ ಹೇಳ್ದ ಹಾಗೆ ಹೇಗೆ ವರ್ಣಾಶ್ರಮ ಅವನೇ ಮಾಡಿದ್ದು ಚಾತುರ್ವರ್ಣ ಮಯ ಸೃಷ್ಟ ಗುಣಕರ್ಮ ವಿಭಾಗಶಃ ಅಂತ ಹೇಳಿದ್ದು ಕೃಷ್ಣನ್ ಬೈತಾರೆ ಅಷ್ಟು ಜನ ಏ ಅವನೇ ಮಾಡಿದ್ದು ವರ್ಣಾಶ್ರಮ ಅಂತ ಅಲ್ಲ ಅದು ಸೆಂಟೆನ್ಸ್ ಹೋದ್ರಿ ಇದಕ್ಕೊಂದ್ಸಲ ಹೇಳಿದಿ ಅದನ್ನ ರಂಗರಾಯರು ಮಂಗ ಅಂದ್ರೆ ರಂಗರಾಯರಿಗೆ ಬೇಜಾರಾಗಲ್ವಾ ಆಗತ್ತೆ ಸೆಂಟೆನ್ಸ್ ಅಲ್ಲ ಅದು ರಂಗರಾಯರು ಮಂಗಳೂರಿನವರು ಅರ್ಧ ಓದಿದಾಗ ಅರ್ಥ ಕೇಟಲ್ವಾ ಈ ಶ್ಲೋಕವನ್ನ ಪೂರ್ತಿ ಓದ್ಬೇಕು ಕೊನೆಗೆ ಬ್ರಹ್ಮ ಕರ್ಮ ಸ್ವಭಾವ ಅಂತ ಹೇಳ್ತಾನೆ ಹದಿನೆಂಟಂತೆ ಐದು ಮಾತು ಶಮೋ ದಮಸ್ತದ ಶೌಚಮ್ ಕ್ರಾಂತಿ ಅರ್ಜವನ ನವಚ ಶೋಕ ಹೇಳ್ಬಿಟ್ಟು ಕೊನೆಗೆ ಸ್ವಭಾವಜಂ ಅಂತ ಹೇಳ್ತಾನೆ ಇದು ಸ್ವಭಾವತಃ ಇದು ಅವರು ಹುಟ್ಟಿನಿಂದ ಬಂದದ್ದಲ್ಲ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಯಾರು ಹುಟ್ಟಿನಿಂದ ಆದದ್ದಲ್ಲ ಜನ್ಮ ಜಾತೇ ಶೂದ್ರ ಎಲ್ಲರೂ ಹುಟ್ಟಿನಿಂದ ಶೂದ್ರ ಎಲ್ಲರೂ ಹುಟ್ಟಿ ಶೂದ್ರಿ ಎಲ್ಲರೂ ಆದ್ರೆ ನಮ್ಮ ಗುಣಕರ್ಮಗಳಿಂದಾಗಿ ನೀವು ಆರಿಸ್ಕೋತೀರಿ ಈಗ ನಿಮಗೆ ಪರೀಕ್ಷೆ ಆದ್ಮೇಲೆ ನೀವು ಚಾಯ್ಸ್ ಚಾಯ್ಸ್ ಇದೆ ಈ ಕೋರ್ಸ್ ತಗೋತೀರಾ ಈ ಕೋರ್ಸ್ ಹೋಗಿ ಈ ಕೋರ್ಸ್ ತಗೋತೀರಾ ಆ ಕೋರ್ಸ್ ತಗೊಂಡ್ ಬೆಳಕೊಂಡು ಹೋಗ್ತೀರಿ ಮೆಡಿಕಲ್ ತೊಗೊಂಡವ್ ಮೆಡಿಕಲ್ ಹೋಗ್ತಾರೆ ನರ್ಸಿಂಗ್ ಹೋದವ್ರು ನರ್ಸ್ ಆಗ್ತಾರೆ ಅಲ್ವಾ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಮ್ಯಾನೇಜರ್ ಆಗ್ತಾರೆ ಒಂದೇ ಹಾಸ್ಪಿಟಲ್ ಅಲ್ಲಿ ಬೇರೆ ಬೇರೆ ಲೆವೆಲ್ಸ್ ಇಲ್ವಾ ಹಾಗೆ ಆರ್ಸ್ಕೋತಾರೆ ಇಟ್ಟು ಚಂದ ಅವನು ಅವರ ಸ್ವಭಾವಗಳಿಂದ ಕರ್ಮಗಳಿಂದ ಅವ್ರು ಬೇರೆ ಬೇರೆ ಆಗ್ತಾರೆ ವಿನಃ ಹುಟ್ಟಿನಿಂದ ಆದುದಲ್ಲ ವರ್ಣಕ್ಕೂ ಜಾತಿಗೂ ಬಹುದೊಡ್ಡ ವ್ಯತ್ಯಾಸ ಇದೆ ತಂದೆ ಬೇರೆ ವರ್ಣ ಆಗಿರಬಹುದು ಮಗ ಬೇರೆ ವರ್ಣ ಆಗಬಹುದು ಹ್ಮ್ ಅಪ್ಪ ಮೇಸ್ಟ್ರು ಮಗ ಡಾಕ್ಟ್ರು ಅಪ್ಪ ಡಾಕ್ಟ್ರು ಮಗ ಸೋಲ್ಜರು ವರ್ಣಗಳು ಬೇರೆ ಆಗ್ಲಿಲ್ವಾ ಸೋಲ್ಜರ್ ಅಂದ್ರೆ ಕ್ಷತ್ರಿಯ ಧರ್ಮ ಈ ಡಾಕ್ಟರ್ ಅಂದ್ರೆ ದಯಾ ಧರ್ಮ ಅಪ್ಪ ಪೂಜಾರಿ ಗುಡಿ ಪೂಜಾರಿ ಮಗ ವ್ಯಾಪಾರ ಮಾಡ್ತಾನೆ ಅಪ್ಪ ಬ್ರಾಹ್ಮಣ ಮಗ ವೈಶ್ಯ ಅಂದ್ರೆ ವರ್ಣಗಳಿಂದಾಗಿ ಜಾತಿ ಅಂದ್ರೆ ವಂಶ ಪರಂಪರೆ ಬಂದದ್ದು ನಾವು ಮಾಡ್ಕೊಂಡದ್ದು ಅದನ್ನ ವರ್ಣನ ಕೆಡಿಸಿ ನಾವು ಜಾತಿ ಚಂದ ಅವನು ಎಷ್ಟು ಗುಣಗಳನ್ನ ಹೇಳ್ತಾನೆ ನೋಡಿ ಯಾರು ಬ್ರಾಹ್ಮಣರು ಅಂತ ಕೇಳ್ಕೋಬೇಕು ಈ ಕ್ವಾಲಿಫಿಕೇಶನ್ ಮಾತ್ರ ಬ್ರಾಹ್ಮಣರು ಅನ್ಕೋಬೇಕು ಚರ್ಚೆ ಇವತ್ತು ದೊಡ್ಡ ದೊಡ್ಡ ಚರ್ಚೆ ಚರ್ಚೆ ಅದಕ್ಕೆ ಈ ಕ್ವಾಲಿಫಿಕೇಶನ್ ಇಟ್ಕೊಂಡು ಮಾಡಿದಾಗ ಬಹಳ ಜನ ಕ್ವಾಲಿಫೈ ಆಗಲ್ಲ ಬಹಳ ಜನ ಅಲ್ಲ ನೈಂಟಿ ನೈನ್ ಪರ್ಸೆಂಟ್ ಕ್ವಾಲಿಫೈ ಆಗಲ್ಲ ಯಾರು ಶಾಂತಿಯಿಂದ ಸಂಯಮದಿಂದ ತಪಸ್ಸಿನಿಂದ ಸಹನೆ ಪ್ರಾಮಾಣಿಕತೆ ಜ್ಞಾನ ವಿವೇಕ ಆಸ್ತಿಕ್ಯ ಈ ಎಲ್ಲವನ್ನ ಅಷ್ಟೇ ಅಲ್ಲ ಗುಣ ಅಷ್ಟೇ ಅಲ್ಲ ಇವನ್ನ ಸಹಜ ಗುಣಗಳಿಂದ ಕರ್ಮ ಮಾಡ್ತಾರೋ ಅಂತ ಆರ್ಟಿಫಿಷಿಯಲ್ ಅಲ್ಲ ನಾನು ಚೆನ್ನಾಗಿ ಕಾಣಿಸ್ಬೇಕು ಅಂತ ಮಾಸ್ಕ್ ಹಾಕೊಂಡು ಮಾಡೋದಲ್ಲ ನಿಮ್ಮ ಸ್ವಭಾವನೆ ಹಾಗಾಗಿರ್ಬೇಕು ಇವೆಲ್ಲ ಗುಣಗಳು ನಿಮ್ಮ ಸ್ವಭಾವವಾಗಿರ್ಬೇಕು ಆಗ ಕರ್ಮ ಮಾಡುವಂತ ಬ್ರಾಹ್ಮಣರು ಶೌರ್ಯ ತೇಜಸ್ಸು ದೃಢ ಸಂಕಲ್ಪ ದಕ್ಷತೆ ಧೈರ್ಯ ಔದಾರ್ಯ ಶೌರ್ಯ ಯುದ್ಧದಲ್ಲಿ ನಾಯಕತ್ವ ಗುಣ ಯಾರಿಗಿದೆಯೋ ಅವ್ರ ಕ್ಷತ್ರಿಯರು ಕೃಷಿ ಗೋರಕ್ಷಣೆ ಮತ್ತು ವಾಣಿಜ್ಯ ಇವುಗಳನ್ನು ಸ್ವಭಾವತಃ ಮಾಡುವಂಥವ್ರು ಆ ಸ್ವಭಾವನೆ ಅವ್ರದ್ದಾಗಿದೆ ಅವರು ವೈಶ್ಯರು ಇನ್ನೊಂದು ಕೊನೆಗೆ ಹೇಳ್ಬೇಕಾದದ್ದು ಶ್ರಮದಿಂದ ಸೇವೆಯಲ್ಲಿ ತೃಪ್ತಿ ಶೂದ್ರ ವೃತ್ತಿಯವರು ಅಂತ ಹೇಳ್ತಾರೆ ಅಲ್ಲಿ ಶೂದ್ರ ಅಂತ ಒಂದು ಮಾತನ್ನು ಹೇಳ್ಬೇಕು ನಾವು ನೆಗೆಟಿವ್ ಆಗಿ ಉಪಯೋಗಿಸ್ತೀವಿ ಶೂದ್ರ ಪದವನ್ನು ಅಯ್ಯೋ ಶೂದ್ರಿಂದ ಕಡಿಗಿನವರು ಏನು ಪ್ರಯೋಜನ ಇಲ್ಲ ಹಾಗಲ್ಲ ಅದು ಶೂದ್ರ ಪದದ ಅರ್ಥ ಶುಚಾತ್ ದ್ರವತಿ ಇತಿ ಶೂದ್ರ ಯಾರು ಮತ್ತೊಬ್ಬರ ನೋವಿಗೆ ಕರಗುತ್ತಾನೋ ಅವನು ಶೂದ್ರ ಅಂತ ಮನುಷ್ಯ ಧರ್ಮ ಅಲ್ಲೇನ್ರಿ ಅದು ಮತ್ತೊಬ್ಬರ ದುಃಖಕ್ಕೆ ಮರುಗುವಂಥದ್ದು ಮನುಷ್ಯ ಧರ್ಮ ಅದು ಶೂದ್ರ ಧರ್ಮ ಅಲ್ಲ ಮನುಷ್ಯ ಧರ್ಮ ಅದು ಅತ್ಯಂತ ಮುಖ್ಯ ಧರ್ಮ ಅದು ಇನ್ನೊಂದಿದೆ ಯಾರು ಜ್ಞಾನಾಪೇಕ್ಷಿಯಾಗಿದ್ದಾನೋ ಅವನು ಶೂದ್ರ ಅಂತ ಜ್ಞಾನ ಬೇಕು ಜ್ಞಾನ ಬೇಕು ಅಂತ ಯಾರಿಗೆ ಹಪ ಹಾಪಿ ಇದೆಯೋ ತಿಳ್ಕೋಬೇಕು ತಿಳ್ಕೋಬೇಕು ಅವ್ನು ಶೂದ್ರ ಅಂತ ಅಂದರೆ ಎರಡು ಮುಖ್ಯ ಗುಣ ಆದಂಗೆ ಆಯ್ತಲ್ಲ ಶುದ್ರತ್ವದ್ದು ಒಂದು ಮತ್ತೊಬ್ಬರ ದುಃಖಕ್ಕೆ ಮರುಗುವಂಥದ್ದು ಸ್ವತಃ ಜ್ಞಾನವನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದು ಇವೆರಡೂ ಇಡೀ ಮನುಷ್ಯ ಜನ್ಮಕ್ಕೆ ಅತ್ಯಂತ ಆಧಾರ ಸ್ತಂಭವಾದಂಥ ಫೌಂಡೇಶನ್ ಇದು ಅದಕ್ಕೆ ಶೂದ್ರರು ಪಾದ ಅಂತ ಹೇಳ್ತಾರೆ ಅದು ಎಷ್ಟು ಗೊಂದಲ ಸೃಷ್ಟಿ ಮಾಡ್ತಾರೆ ಅದರ ಅರ್ಥ ಗೊತ್ತಿಲ್ಲ ಶೂದ್ರರು ಅಂದ್ರೆ ನೀಚರು ಶೂದ್ರ ಅಂದ್ರೆ ಕನಿಷ್ಠ ಈಗ ನಮ್ಮ ಲೆಕ್ಕದಲ್ಲಿ ಇನ್ನೊಂದು ಭಗವತಿಯ ಮಾತು ಬಂದಿದೆ ಅದು ಬ್ರಾಹ್ಮಣೋಶ್ಯ ಇದು ಪುರುಷ ಸೂಕ್ತಲ್ಲಿ ಬರುವಂತ ಬ್ರಾಹ್ಮಣೋಶ್ಯ ಮುಖಮಾಸೀದ್ ಬಾಹು ರಾಜನ್ಯ ಕೃತ ಊರು ತದೇಶಿ ಅದ್ವೈಷ ಪದ್ಭ್ಯಾಮ್ ಶೂದ್ರು ಅಜಾಯತ ಅಂತ ಬ್ರಾಹ್ಮಣರು ಮುಖದಿಂದ ಬಂದ್ರು ವಿರಾಟ್ ಪುರುಷನ ವಿರಾಟ್ ಪುರುಷ ಮನುಷ್ಯ ಅಲ್ಲ ಇಡೀ ಪ್ರಕೃತಿ ಮುಖದಿಂದ ಬ್ರಾಹ್ಮಣರು ಬಂದ್ರು ತೋಳುಗಳಿಂದ ಕ್ಷತ್ರಿಯರು ಬಂದ್ರು ತೊಡೆಗಳಿಂದ ಕ್ಷವೇಶರು ಬಂದ್ರು ಪಾದದಲ್ಲಿ ಶೂದ್ರ ಬಂದ್ರು ಅಂತ ಅಂದ್ರೆ ಶೋದರು ಕೆಟ್ಟದಂತಲ್ಲ ಇಡೀ ದೇಹ ನಿಂತದ್ದು ಎದ್ರ ಮೇಲೆ ಪಾದದ ಮೇಲೆ ನಿಂತದ್ದು ಅದಕ್ಕೆ ನೀವು ನಮಸ್ಕಾರ ಮಾಡುವಾಗ ತಲೆ ಮುಟ್ಟು ನಮಸ್ಕಾರ ಮಾಡ್ತೀರಾ ಕಾಲ್ ಮುಟ್ಟು ನಮಸ್ಕಾರ ಮಾಡ್ತೀರಾ ಮತ್ತೆ ಮಾತಾಡ್ಬೇಕಾದ್ರೆ ಅವರ ಪಾದ ಕಮಲಗಳಲ್ಲಿ ಯಾಕೆ ಪಾದ ಯಾಕೆ ಪಾದ ಮುಖ್ಯ ಇಡೀ ದೇಹಕ್ಕೆ ಸ್ಥಿರತೆಯನ್ನು ಕೊಡೋದು ಅದು ಮತ್ತೆ ಈ ಎರಡು ಗುಣ ಹೇಳಿದ್ನಲ್ಲ ಮನುಷ್ಯ ಧರ್ಮದ ಮೂಲ ಗುಣಗಳು ಇವೆರಡೆ ಮತ್ತೊಬ್ಬ ದುಃಖಕ್ಕೆ ಮರುಗುವಂತಹದ್ದು ಜ್ಞಾನವನ್ನು ಪಡ್ಕೊಳ್ಳುವಂತದ್ದು ಆದ್ರಿಂದ ಶೂದ್ರ ಅನ್ನೋದು ಕಡೆಯದಲ್ಲ ಕೆಟ್ಟದಲ್ಲ ಆದ್ರ ಆ ಗುಣದಲ್ಲಿ ತೃಪ್ತಿ ಪಡ್ಕೊಳ್ಳೋದಿದೆಯಲ್ಲ ಸೇವೆ ಮಾಡೋದಂದ್ರೆ ಏನು ಡಾಕ್ಟರ್ ಸೇವೆ ಮಾಡೋದಲ್ವಾ ಸೋಲ್ಜರ್ ಸೇವೆ ಮಾಡೋದಲ್ವಾ ಮೇಸ್ಟರ್ ಸೇವೆ ಮಾಡೋದಲ್ವಾ ಯಾರು ಸೇವೆಯನ್ನ ಸ್ವಭಾವತ ಮಾಡ್ತಾರೋ ಅವರೆಲ್ಲರೂ ಶೂದ್ರಾಸ ಶರಣದಾಸ ಅದಕ್ಕೆ ಶರಣದಾಸ ಅಂತಾರೆ ಅಂತ ಯಾರು ಅನ್ನಲ್ಲ ಚರಣ ಅಂತ ಚರಣ ಸೇವಕ ಅಂತಾರೆ ಚರಣ ಅಂದ್ರೆ ಕೆಟ್ಟದ್ದಲ್ಲ ಪಾದ ಅಂದ್ರೆ ವ್ಯಕ್ತಿತ್ವ ಅಂತ ಹೌದು ಭಗವಂತನ ಪಾದ ಕಮಲೇ ಮಾಡೋದು ನಾವು ಆರತಿ ಮಾಡ್ಬೇಕಾದ್ರೂ ಕೂಡ ಪಾದಕ್ ಮಾಡೇ ಮಾಡ್ತಾರೆ ಯಾಕಂದ್ರೆ ಇಡೀ ವಿಗ್ರಹಕ್ಕೆ ಸ್ಥಿರತೆಯನ್ನು ಅದು ಅದರಿಂದ ಶೂದ್ರತ್ವ ಅಂದ್ರೆ ಕೆಟ್ಟದು ಅಂತ ಯಾರ ತಲೆಗೂ ಬರಬಾರದು ಅದು ಬಹುಶಃ ಬದುಕಿನ ಅತ್ಯಂತ ಶ್ರೇಷ್ಠ ಗುಣಗಳಲ್ಲಿ ಇರುವಂತದ್ದು ಅದಕ್ಕೆ ನಾವು ನೋಡಿ ಎಷ್ಟು ಚೆನ್ನಾಗಿದೆ ಯಾರಾದ್ರೂ ಬಂದು ಕಾಲ್ ಮುಟ್ಟಿ ನಮಸ್ಕಾರ ಮಾಡ್ತೀವಿ ನಾವು ಸರಿ ನಮಸ್ಕಾರ ನಿಮ್ ಪಾದ ಪಾದಕ್ಕೆ ಹಾಕಿಬಿಟ್ಟು ತಲೆಗೆ ಬಿಡ್ಬೇಕು ಬಿಡಲ್ಲ ಯಾರು ಯಾಕಂದ್ರೆ ಪಾದ ಇಡೀ ವ್ಯಕ್ತಿಯನ್ನ ಅವಲಂಬಿಸಿರುವಂತ ಸಮಾಜಕ್ಕೆ ಅದು ಅದ್ ಕೃಷ್ಣ ಕೃಷ್ಣ ಮಾಡಿರುವಂತ ವರ್ಗಗಳನ್ನ ಚಾತುರ್ಯನ ಸಿಸ್ಟಮ್ ಅಂತ ಹೇಳಿದ್ರೆ ಓ ಕೃಷ್ಣ ಮಾಡುದ ಅಂತ ಬಟ್ ಗುಣಕರ್ಮ ನಿಮ್ ಗುಣಕರ್ ನೀವು ವೇಳೆ ಶ್ರ ಶೂದ್ರಾಗಿದ್ರೆ ನೀವು ಕೂಡ ವೈಶ್ಯರಾಗ್ಬೋದು ಎಲ್ಲರೂ ಇದು ಕ್ಷತ್ರಿಯರಾಗ್ಬೋದು ಬ್ರಾಹ್ಮಣರಾಗ ನಮ್ಮ ಮಹಾರಾಷ್ಟ್ರದಲ್ಲಿ ನಾಮ ನಾಮದೇವ್ ಸಂತ ನಾಮದೇವ್ ಅಂತಿದ್ರು ನಾಮದೇವ್ ನಾಮದೇವಿದ್ರು ದರ್ಡೆ ಕೋರ್ತನ ಮಾಡಿದ್ದವ್ರು ದರ್ಡೆ ಮಾಡೋರು ದಾಟಿ ಲೂಟಿ ಮಾಡೋರು ಆ ಕೆಲಸ ಮಾಡೋರು ಒಂದ್ ಒಳ್ಳೆ ಕ್ಷಣ ಬಂದ್ಬಿಟ್ಟು ಮಾರು ಬ್ರಹ್ಮಿ ಆಗೋಬಿಟ್ಟು ಹೋಗ್ಬಿಟ್ರು ಪಾಂಡರಂಗ್ ಅತ್ಯಂತ ಅಂತರಂಗ ಭಕ್ತ ಆಗ್ಬಿಟ್ರು ಎಲ್ರು ರಾಮಾಯಣ ರಾಮಾಯಣದ ವಾಲ್ಮೀಕಿಗಳ ಬಗ್ಗೆ ಹೇಳ್ತಾರೆ ಹಾಗೆ ಅಲ್ಲ ಎಲ್ಲರೂ ಹಾಗಾದವರು ಬೇಕಾದಷ್ಟು ಜನ ಆಗಿದ್ದಾರೆ ಅಂದ್ರೆ ಮೈಗ್ರೇಷನ್ ವಾಸ್ ಪಾಸಿಬಲ್ ಈಗ ಕೌಶಿಕ ಅಂತ ಕ್ಷತ್ರಿಯ ಬ್ರಹ್ಮರ್ಷಿ ಆಗ್ಲಿಲ್ವಾ ವರ್ಣ ಮತ್ತು ಜಾತಿಯ ನದ್ದೆ ಇರುವಂತಹ ಗೊಂದಲ ಗೊಂದಲ ಅದು ಸ್ಪಷ್ಟತೆ ನಮಗೆ ಆಗ್ಲಿಲ್ಲ ಯಾಕಂದ್ರೆ ಎರಡು ಒಂದೇ ಅನ್ಕೊಂಡ್ಬಿಟ್ವಿ ನಾವು ಮತ್ತೆ ಇನ್ನೊಂದು ಬ್ರಾಹ್ಮಣರು ಯಾರು ಅಂತ ಸ್ವಲ್ಪ ವಿಚಾರ ಮಾಡಿ ನೋಡ್ಕೋಬೇಕು ನಾವು ಇಷ್ಟೆಲ್ಲಾ ಗುಣಗಳನ್ನು ಹೇಳಿದ್ದಾನೆ ಇಂಥವರು ಪ್ರಾಕ್ಟೀಸ್ ಮಾಡಿ ಮಾಡೋದೆಲ್ಲ ಸ್ವಭಾವತಃ ಆಗಿರ್ಬೇಕು ಅವರು ಮೂಲ ಸ್ವಭಾವದಿಂದಾನೇ ಈ ಗುಣಗಳ ನಿಮ್ಮಲ್ಲಿ ಇದ್ರೆ ನೀವು ಅದು ಇಲ್ಲದೆ ಹೋದ್ರೆ ತಿಳ್ಕೋಬೇಡಿ ಆಯ್ನಲ್ಲ ಆಗಲೇ ಬಲ್ಬ್ ಇದು ಒಟ್ಟ ಫಿಲಮೆಂಟ್ ಬಲ್ಬ್ ಇದೆ ಒಳಗಡೆ ಫಿಲಮೆಂಟ್ ಇಲ್ಲ ಅಂದ್ರೆ ಆಕಾರಕ್ಕೆ ಮಾತ್ರ ಬ್ರಾಹ್ಮಣ್ಯ ಜನಿವಾರ ಇದೆ ಒಳಗಡೆ ಏನೂ ಇಲ್ಲ ಕೋಲ ಒಂದ್ ಮಂತ್ರ ಬರೋಲ್ಲ ಒಂದ್ ಪೂಜೆ ಬರೋಲ್ಲ ಒಂದ್ ಪ್ರಾರ್ಥನೆ ಬರಲ್ಲ ಒಬ್ಬರ ಬಗ್ಗೆ ಒಳ್ಳೆ ಮಾತಾಡಲ್ಲ ಅಂತವ್ರ ಬ್ರಾಹ್ಮಣರು ಆಗೋದೇ ಇಲ್ಲ ಮತ್ತು ಶುದ್ಧತೆ ಬರೋದು ನಮ್ಮ ಯೋಚನೆಗಳಲ್ಲೂ ಅಲ್ಲ ಅದೇ ಅದೇ ಮುಖ್ಯ ಅಲ್ಲಿ ಶೋಚನೆ ಬರಬೇಕು ನನ್ನ ಮನಸ್ಸಿನಲ್ಲೇ ಬರಬೇಕು ಶುದ್ಧತೆ ಅಲ್ಲಿಂದಾನೇ ಬ್ರಾಹ್ಮಣ ಅಂದ್ರೆ ಶುದ್ಧ ಅನ್ಸುತ್ತೆ ಆ ಶುದ್ಧತೆ ಬರೋದು ನಮ್ಮ ಯೋಚನೆಗಳ ಮೂಲಕ ಕರ್ಮ ಮಾತ್ರ ಅಲ್ಲ ಸರ್ ನನಗೆ ಯಾರನ್ನೋ ಕೊಲ್ಲಬೇಕು ಅಂತ ಯೋಚನೆ ಬಂದ್ರು ಅದು ತಪ್ಪು ಹೋಯ್ತು ಅದು ಅಲ್ಲಿ ಬರ್ದೇ ಅವನು ಸಂಯಮದಿಂದ ತಪಸ್ಸಿಂದ ಸಹನೆ ಪ್ರಾಮಾಣಿಕತೆ ಜ್ಞಾನ ವಿವೇಕ ಆಸ್ತಿಕ್ಯ ಇವೆಲ್ಲೂ ಇರಬೇಕು ಅದು ಸ್ವಭಾವತ ಬಂದಿರ್ಬೇಕು ಇನ್ನೊಬ್ಬರ ಬಗ್ಗೆ ತಪ್ಪನ್ನ ಕೆಟ್ಟದಾಗ್ಲಿ ಅಂತ ಯೋಚನೆ ಮಾಡೋದು ಅಶುದ್ಧ ಅಶುದ್ಧ ಒಂದು ಮಾತು ಹೇಳ್ತೀನಿ ಬ್ರಂತ ಸ್ವಾಮಿಗಳಲ್ಲಿ ಕಂಡಿದ್ದೆ ನಾನು ಬರೋಡಾದಲ್ಲಿ ಇದ್ದಾರೆ ಅವರು ಇನ್ನೊಂದು ತಮ್ಮ ಶಿಷ್ಯನ ಕಳಿಸಿದ್ರು ಒಂದ್ ದೇವಸ್ಥಾನ ನೋಡ್ಕೊಂಬ ಹೋಗಿ ಬಹಳ ಚಂದ ಕಟ್ಟಿದಾರಂತೆ ದಿಲ್ಲಿಯಲ್ಲಿ ಅಂತ ಆತನು ನಾನಿದ್ದೆ ಅವಾಗ ಒಂದು ಹೇಳ್ತಾ ಇದ್ದ ಸಾರ್ ಏನ್ ಕಟ್ಟಿದ್ದಾರೆ ಸ್ವಾಮೀಜಿ ಅದ್ಭುತ ಕಟ್ಟಿದ್ದಾರೆ ಏನ್ ಮಾರ್ಬಲ್ ಹಾಕಿದ್ದಾರೆ ಡೆಕೋರೇಷನ್ ಮಾಡಿದ್ದಾರೆ ಅಂತೆಲ್ಲ ಅಚ್ಚ ಬೌತ್ ಅಚ್ಚಾ ಬೌತ್ ಅಚ್ಚಾ ಅಂತ ಇದ್ರು ಅವ್ರು ಇವನೆಲ್ಲ ಹೇಳಿದ್ಮೇಲೆ ಅದ್ರ ಒಂದು ಚೆನ್ನಾಗಿಲ್ಲ ಸ್ವಾಮೀಜಿ ಅದು ಅದ್ ಸರಿ ಹೋಗ್ ಅಂದ್ ಹೊನ್ ಹೋಗನು ಅಂತ ಕಳಿಸ್ಬಿಟ್ರು ರಾತ್ರಿ ಎರಡು ಗಂಟೆ ಕರೆಸಿದ್ರು ಮತ್ತವ್ನ ಯಾಕೆ ಕರ್ಸಿ ಅಂದ್ರೆ ಮಹೇಶ ನಾನಿನ ಏನ್ ಹೇಳಿದ್ದೆ ಆ ಗುಡಿಯಲ್ಲಿ ಏನ್ ಚೆನ್ನಾಗಿದೆ ನೋಡ್ಕೊಂಬ ಅಂತ ಹೇಳಿದ್ದೆ ನೀನ್ ಬಂದು ಅದು ಸರಿ ಇಲ್ಲ ಅಂತ ಹೇಳಿದೆಲ್ಲ ಈಗ ನೋಡು ನೀನು ಪಾಪಕ್ಕೆ ಸಿಕ್ಕಾಕೊಂಡೆ ನನ್ನ ಪಾಪಕ್ಕೆ ಸಿಕ್ಕಾಕ್ಸ್ತೇನೆ ಕೇಳಿಸ್ಬಿಟ್ಟು ಆದ್ರಿಂದ ನಾಳೆ ಒಂದು ದಿವಸ ಇಡೀ ದಿವಸ ಉಪವಾಸ ಮಾಡ್ತೇನೆ ನೀನು ಉಪವಾಸ ಮಾಡು ಮಾಡುವ ಕೆಟ್ಟದನ್ನು ಯಾಕೆ ನೋಡ್ತೀಯ ನೀನು ಇದು ಇದು ಮುಖ್ಯ ಅದು ನಾನು ಹೇಳುದು ಅವ್ರು ಬ್ರಾಹ್ಮಣರು ಮತ್ತೊಬ್ಬರಿಗೆ ಕೆಟ್ಟದನ್ನು ವಿಚಾರ ಕೂಡ ಮಾಡಲ್ಲ ಅಂತ ಮನಸ್ಸು ಸ್ವಭಾವಜನ್ಯವಾಗಿ ಶುದ್ಧವಾಗಿದ್ರೆ ಅಂತವ್ರು ಬ್ರಾಹ್ಮಣರಾಗ್ತಾರೆ